ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿದೆ. ಸಾಂಬಾರ್ ಮಾಡ್ತಾ ಇದ್ದೀನಿ, ಮೂಲಂಗಿ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಮೂಲಂಗಿನಲ್ಲಿ ತುಂಬ ವೆರೈಟಿ ವೆರೈಟಿ ಮಾಡ್ಬೋದು. ಜಜ್ಜ ಮೂಲಂಗಿ ಸಾಂಬಾರು, ಮೂಲಂಗಿ ಬರೀ ಮೂಲಂಗಿ ಸಾಂಬಾರ್ ಮಾಡ್ಬೋದು, ಮೂಲಂಗಿ ಚಟ್ನಿ ಮಾಡ್ಬೋದು, ಮೂಲಂಗಿ ಪರಾಟ ಮಾಡ್ಬೋದು. ನಾನು ಇಲ್ಲಿ ಮೂಲಂಗಿ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಅದೇ ಮಾಡೋ ಮೆಥೆಡ್ ಬೇರೆ ಬೇರೆ ಥರದ್ದಿದೆ, ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಇದು ನಮ್ಮನೇಲಿ ಮಾಡೋಂಥ ಮೆಥೆಡು. ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು ಎರಡೇ ಎರಡು ಸ್ಮಾಲ್ ಸೈಜದು ಟೊಮೊಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಮತ್ತು ಇದು ಬೇಳೆ ಸಾಂಬಾರ್ ಪುಡಿ ಒಂದು 3 ಸ್ಪೂನಷ್ಟು ಇದೆ. ನಿಮ್ಮನೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು. ಇದು ಬೇಳೆ ಬೇಯಲಿಕ್ಕೆ ಸ್ವಲ್ಪ ಎಣ್ಣೆ, ಒಗ್ಗರಣೆಗೆ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಸಿವೆ, ಹಿಂಗು ಮತ್ತು ಕರಿಬೇವು, ಒಂದು ಸ್ವಲ್ಪ ಒಗ್ಗರಣೆಗಿದೆ, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಲಿಕ್ಕೆ. ಇದು ಮೂಲಂಗಿ ಸ್ವಲ್ಪ ಸ್ಲೈಸ್ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ತೆಳ್ಳಗೆ ಹೆಚ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಇಷ್ಟು ತುಂಬ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಅರೆ ಮೂಲಂಗಿನ ಬೇಳೆ ಜೊತೆ ಹಾಕಲ್ಲ, ಇಲ್ಲಿ ನೀರು ತೊಳೆದುಬಿಟ್ಟು ನೀರು ಹಾಕಿಟ್ಟಿದ್ದೀನಿ. ಇದು ಉಪ್ಪು ಹಾಕಿ ಇದನ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ. ಬೇಳೆ, ಈರುಳ್ಳಿ, ಟೊಮೊಟೊ, ಸಾಂಬಾರ್ ಪುಡಿ ಎಲ್ಲ ಒಂದ್ಸಲ ಕೂಗಿಸ್ಕೊಳ್ಳೋಣ. ಇದು ರುಬ್ಬುವಂಥ ಮಸಾಲ. ತೆಂಗಿನಕಾಯಿ ತುರಿ ಇದೆ ಒಂದು 2 ಸ್ಪೂನಷ್ಟು, ಒಂದು ಗೆಡ್ಡೆ ಈರುಳ್ಳಿ ಇದೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ, ಒಂದು 1/2 ಇಂಚ್ ಶುಂಠಿ ಇದೆ. ಹುಣಸೇಹಣ್ಣು ತೊಗೊಂಡಿದ್ದೀನಿ ಇಲ್ಲಿ, ಆದಷ್ಟು ಹುಳಿ ಉಪಯೋಗಿಸ್ತಾವೆ, ಹುಣಸೇಹಣ್ಣು ಉಪಯೋಗಿಸಿ. ಹುಣಸೇಹಣ್ಣಿಗೆ ಯಾವುದೇ ರೀತಿ ಕೆಮಿಕಲ್ ಹಾಕಿರಲ್ಲ, ಹಂಗಾಗಿ ಹುಣಸೇಹಣ್ಣು ತುಂಬ ಯೂಸ್ ಆಗುತ್ತೆ, ಒಳ್ಳೇದಿದೆ ಹುಣಸೇಹಣ್ಣು. ಜೀರಿಗೆ ಒಂದು 1/2 ಸ್ಪೂನಷ್ಟು ಜೀರಿಗೆ ಇದೆ. ಸ್ವಲ್ಪ ಥಿಕ್ನೆಸ್ಗೋಸ್ಕರ, ಮೂಲಂಗಿ ಯಾವಾಗಲೂ ನೀರು ಬಿಟ್ಕೊಳ್ತಾ ಇರುತ್ತೆ ಅಡುಗೆ ಆದ್ಮೇಲೆ ಕೂಡ, ಅದು ಥಿಕ್ನೆಸ್ಗೋಸ್ಕರ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ, ಅಂದರೆ ಹುರುಗಡಲೆ ಒಂದೇ 1 ಸ್ಪೂನಷ್ಟಿದೆ. ಇಷ್ಟು ಈ ಪ್ಲೇಟಲ್ಲಿ ಏನಿದೆ ಇದನ್ನು ಫುಲ್ಲು ರುಬ್ಕೊಳ್ಳೋಣ. ಇದನ್ನೆಲ್ಲನೂ ಕುಕ್ಕರ್ಗೆ ಹಾಕೋಣ ಬೇಯಲಿಕ್ಕೆ. ಇದು ಈರುಳ್ಳಿ, ಟೊಮೊಟೊ ಮತ್ತು ತೊಗರಿ ಬೇಳೆ ಹಾಕ್ತಾ ಇದ್ದೀನಿ, ಮತ್ತು ಸಾಂಬಾರ್ ಪುಡಿ. ಸಾಂಬಾರ್ ಪುಡಿನೂ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ನಾವು. ಸ್ವಲ್ಪ ಎಣ್ಣೆ, ಒಂದು 1/2 ಸ್ಪೂನಷ್ಟಾದ್ರೂ ಸಾಕು, ಬೇಳೆ ಬೇಗ ಬೇಯುತ್ತೆ ಮತ್ತು ರಸ ಚೆನ್ನಾಗಿ ಬಿಡುತ್ತೆ ಅಂತ ರೀಸನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸಾಂಬಾರ್ ಇದು ರೆಡಿ ಇದೆಯಲ್ಲ. ಈಗ ಇದು ಕ್ಯಾಪ್ ಹಾಕ್ಬಿಟ್ಟು ಒಂದು 2-3 ವಿಸಲ್ ಕೂಗಿಸ್ಕೊಳ್ಳೋಣ. ಆಮೇಲೆ ಮೂಲಂಗಿ ಸಪ್ರೇಟಾಗಿ ಒಂದು ಕಡೆ ಬೇರೆ ಕಡೆ ಬೇಯಿಸ್ಕೊಳ್ಬೇಕು. ಈಗ ಇದು ಕೂಗಲಿ. ಓಕೆ ಫ್ರೆಂಡ್ಸ್, ಈಗ ಒಂದು 3 ವಿಸಲ್ ಕೂಗಿಸಿದ್ದೀನಿ ನಾನಿಲ್ಲಿ, ಬೇಳೆ ಕೂಗಿಸಾಗಿದೆ. ಬೇಳೆನಲ್ಲಿ ನಿಮಗೆ ಬೇಳೆ ಏನಾದ್ರು ಕೆಲವರಿಗೆ ಬೇಳೆ ಸಂಬಂಧದ ಬೇಳೆ ಬೇಕಾಗುತ್ತೆ, ಇಷ್ಟಪಡ್ತಾರೆ, ನೋಡ್ಕೊಳ್ಳಿ. ನೀವು ಆ ಥರ ಇದ್ರೆ 1 ವಿಸಲ್ ಅಷ್ಟೇ ಕೂಗಿಸ್ಕೊಳ್ಳಿ. ನಾನಿಲ್ಲಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತೇಳಿ ತರಕಾರಿ ಇದೆಯಲ್ಲ ತಿಂದಕ್ಕೆ, ಮೂಲಂಗಿ ಇದೆ, ಹಾಗಾಗಿ ಸ್ವಲ್ಪ ಚೆನ್ನಾಗಿ 3 ವಿಸಲ್ ಕೂಗಿಸಿದ್ದೀನಿ. ಈಗ ಇದಕ್ಕೆ ಮೂಲಂಗಿ ಹಾಕೋಣ. ಮೂಲಂಗಿ ಸ್ವಲ್ಪ ಆಫ್ ಬಾಯ್ ಬೇಯಿಸ್ಕೊಂಡಿದ್ದೀನಿ ನಾನು, ನಿಮಗೆ ತೋರಿಸ್ತೀನಿ. ಮೂಲಂಗಿ ನೀರಿನಲ್ಲಿ ಬೇಯಿಸಿದ್ದೀನಿ, ಉಪ್ಪೇನು ಹಾಕಿಲ್ಲ, ಜಸ್ಟ್ ಹಾಗೆ ಬೇಯಿಸಿದ್ದೀನಿ. ನಿಮ್ಗೆ ಅನ್ಸ್ಬೋದು ಡೈರೆಕ್ಟ್ ಕುಕ್ಕರ್ಗೆ ಹಾಕೋದಲ್ಲ ಅಂತೇಳಿ, ಆದರೆ ಕುಕ್ಕರ್ಗೆ ಹಾಕಿದ್ರೆ ಮೂಲಂಗಿ ಫುಲ್ ಬೆಂದೋಗುತ್ತೆ, ತಿನ್ನೋದಕ್ಕಾಗಲ್ಲ. ಈಗ ನೋಡಿ ಮುರಿದ್ರೆ ಪೀಸ್ ಆಗುತ್ತೆ. ಸ್ವಲ್ಪ ಬೇಯಿಸಿದ್ದೀನಿ, ಇನ್ನು ಸ್ವಲ್ಪ ಈಗ ಮಸಾಲೆ ಹಾಕಿದಾಗ ಮಸಾಲೆನಲ್ಲಿ ಹೇಳ್ಕೊಳ್ತದದು. ಮೂಲಂಗಿ ತುಂಬ ಬೇಯಿಸ್ಬಿಟ್ರೆ ತಿನ್ಲಿಕ್ಕೆ ಏನೂ ಚೆನ್ನಾಗಿರಲ್ಲ. ಮತ್ತು ಕೆಲವ್ರಿಗೆ ಮೂಲಂಗಿ ಈ ಕುಕ್ಕರ್ನಲ್ಲಿ ಕೂಗಿಸಿದಾಗ ತುಂಬ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಎಲ್ಲ ಒಂದೇ ಸಲ ಹಾಕಿ ಮಸಾಲೆ ಎಲ್ಲ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೊಳ್ಳಿ. ಕೆಲವ್ರಿಗೆ ಈ ಥರ ಟೈಮ್ ಇದ್ರೆ ನೀವು ಕುಕ್ಕರ್ ಬೇಳೆ ಕೂಗೋಷ್ಟರಲ್ಲಿ ನಿಮಗೆ ಮೂಲಂಗಿನೂ ಬೇಯ್ಕೊಳ್ಳುತ್ತೆ, ಈ ಕಡೆ ಮಸಾಲೆನೂ ರುಬ್ಬಿದಂಗೆ ಆಗುತ್ತೆ. ಈಗ ಒಂದು 5 ನಿಮಿಷ ಇದು ಕುದಿಸಿದ್ರೆ ಸಾಕು, ಸಾಂಬಾರ್ ಪುಡಿ ಎಲ್ಲ ಬೆಂದಿರೋದ್ರಿಂದ ಮೂಲಂಗಿನೂ ಬೆಂದಿದೆ, ಬೇಗ ಆಗುತ್ತೆ. ಈ ರುಬ್ಬಿರೋಂಥ ಮಸಾಲೆ ಇದೆಯಲ್ಲ, ತೆಂಗಿನಕಾಯಿ, ಹುಣಸೇಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಶುಂಠಿ, ತೆಂಗಿನ ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿಲ್ಲ, ಈಗಲೇ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಮೇಲೆ ಗಾರ್ನಿಶ್ ಹಾಕೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಈಗೆಲ್ಲ ಇದೆಲ್ಲ ಸ್ವಲ್ಪ ಬೇಯಬೇಕು, ಹುಣಸೇಹಣ್ಣೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ಹೋಗೋಷ್ಟು ಬೆಂದರೆ ಸಾಕು. ಈಗ ಉಪ್ಪು ಹಾಕೋಣ, ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಬಿಟ್ಟು ಒಂದು 5 ನಿಮಿಷ ಕರೆಕ್ಟ್ ಕುದಿಸ್ಕೊಂಡು ಒಂದು ಒಗ್ಗರಣೆ ಹಾಕೊಂಡ್ರೆ, ಇದು ಕುದಿಯೋಷ್ಟರಲ್ಲಿ ಈ ಕಡೆ ಒಗ್ಗರಣೆ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ನಿಮಗೆ ಹುಣಸೆ ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ, ತರಕಾರಿ ಹುಳಿ ಎಲ್ಲ ಏನು ಜಾಸ್ತಿ ಇಲ್ಲ ಇಲ್ಲಿ, ಹಾಗಾಗಿ ಉಪ್ಪು ಸ್ವಲ್ಪನೇ ಇರಲಿ, ಬೇಕಾದ್ರೆ ಕಮ್ಮಿ ಹಾಕಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೀವು ಉಪ್ಪು ಹಾಕ್ಕೊಳ್ಬೋದು. ಕೆಲವ್ರು ಅನ್ನಕ್ಕೆ ಉಪ್ಪು ಹಾಕ್ತಾರೆ, ಕೆಲವ್ರು ಅನ್ನಕ್ಕೆ ಉಪ್ಪು ಹಾಕಲ್ಲ. ಆದರೆ ಸಾಂಬಾರು ಊಟ ಮಾಡುವಾಗ ಕೂಡ ನಾವು ಉಪ್ಪಿನ ಪುಡಿ ಯೂಸ್ ಮಾಡ್ಕೊಳ್ಬೋದು, ಆ್ಯಡ್ ಮಾಡ್ಕೊಳ್ಬೋದು. ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡಿ. ಇಲ್ಲಿ ತುಂಬ ಹುಣಸೇಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಕಪ್ಪು ಹುಣಸೇಹಣ್ಣು ಆಗಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಿಮ್ಗೆ ತುಂಬ ಕೆಂಪು ಕಲರ್ ಬೇಕಂದರೆ ಹುಣಸೇಹಣ್ಣು ಬೇಕಾದ್ರೆ ಅವಾಯ್ಡ್ ಮಾಡಿ. ಟೊಮೊಟೊ ಕೆಂಪುಗಿರೋಂಥ ಟೊಮೊಟೊಗಳು ಹಾಕೊಂಡ್ರೆ ಸಾಂಬಾರು ಕೆಂಪಿಗೆ ಬರುತ್ತೆ. ನಾವು ಖಾರದ ಪುಡಿನಲ್ಲೂ ಅಷ್ಟೇ ತುಂಬ ಬ್ಯಾಡಗಿ ಯೂಸ್ ಮಾಡಿಲ್ಲ, ಸ್ವಲ್ಪ 1/2 ಬ್ಯಾಡಗಿ 1/2 ಖಾರದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಲೈಟಾಗೇ ಇರುತ್ತೆ. ಈಗ ಇದು ಕುದಿಯೋಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಿಮಗೆ ಒಗ್ಗರಣೆ ಬೇಕಂದ್ರೆ ಹಾಕೊಳ್ಳಿ, ಡಯಟ್ ಮಾಡೋರು ಅಥವಾ ಒಗ್ಗರಣೆ ಬೇಡ ಅನ್ನೋರು ಕೂಡ ಅವಾಯ್ಡ್ ಮಾಡ್ಬೋದು, ಅದೇನು ಕಂಪಲ್ಸರಿ ಇಲ್ಲ. ನಿಮಗೆ ಬೇಕಾದ್ರೆ ನೋಡಿ ಒಗ್ಗರಣೆ ಹಾಕೊಳ್ಳಿ. ನಾನು 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ.
ಬೇಗ ಆಗುತ್ತೆ ಸಾಂಬಾರು, ತುಂಬ ಲೇಟೇ ಆಗಲ್ಲ. ಮತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಒಂದೊಂದು ತರಕಾರಿ ಒಂದೊಂದು ಫ್ಲೇವರ್ ಕೊಡುತ್ತೆ. ಹಾಗಾಗಿ ಮೂಲಂಗಿ ಬೇಳೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ ಒಮ್ಮೆ, ಮಾಡಿ ನೋಡೋದ್ರಲ್ಲಿ ಎಲ್ಲ ಮನೇಲೇ ಇರುತ್ತೆ ಐಟಮ್ಸು. ಆಮೇಲೆ ನಾನು ಮಾಡೋ ಅಡುಗೆಗಳೆಲ್ಲ ಮನೆಯಲ್ಲಿರುವಂಥ ಐಟಮ್ಸ್ ಕಡೆ ಉಪಯೋಗಿಸ್ತೀನಿ. ಹಾಗಾಗಿ ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಿಮಗೆ ಸಾಂಬಾರನ್ನು ಹೆಚ್ಚಿಗೆ ಮಾಡ್ಕೋಬೇಕಾದಾಗ ನೀವು ಮಸಾಲ ಹೂವು ಏನೇ ಮಸಾಲ ಹಾಕ್ತೀರಾ ಇದಕ್ಕೆ, ಅವಾಗ ನೀವು ಸಾಂಬಾರು ಹೆಚ್ಚಿಸ್ಕೊಳ್ಬೋದು. ನೀವು ನಿಮ್ಗೆ ನೋಡ್ಕೊಳ್ಳಿ ಯಾವ ಥಿಕ್ನೆಸ್ ಬೇಕಾಗುತ್ತೆ ಅಂತೇಳಿ, ಆ ಥಿಕ್ನೆಸ್ ನೋಡ್ಕೊಂಡು ನೀವು ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಮಾಡಿ ನೋಡಿ ಒಮ್ಮೆ, ಅನ್ನ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋಕೆ ಬರಲ್ಲ ಅನ್ನೋರು. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಬೇಳೆ ಸಾಂಬಾರು ರೆಡಿ ಆಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಮ್ಮೆ ಮಾಡಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.